ಅಂದ್ರೆ ಇದು ವಿಶ್ವದಲ್ಲಿ ಎಲ್ಲೆಡೆಯೂ ರಕ್ಷಿಸಿಕೊಳ್ ನಾವು ಕಾಣಬಹುದು. ಪಾಶ್ಚಾತ್ಯರು ಕೂಡ ಲಿಂಡಿ ಟೆಸ್ಟ್ ಅಂತ ಅಂತಾರೆ. ನಿಕೋಲಸ್ ನಸೀಮ್ ಟಾಲೆಬ್ ಅವರು ಒಬ್ಬ ಪ್ರಸಿದ್ಧ ಚಿಂತಕ, ಅವನು ಲಿಂಡಿ ಟೆಸ್ಟ್ ಅಂತ ಏನೋ ವಿಚಾರ ಮಾಡಿದ್ದಾನೆ. ಏನಂದ್ರೆ ಯಾವುದು ತುಂಬ ಪ್ರಾಚೀನ ಕಾಲದಿಂದ ಇದೆಯೋ, 2000 ವರ್ಷಗಳಿಂದ ಇದ್ರೆ ಇನ್ನ 2000 ವರ್ಷಗಳ ಕಾಲ ಅದು ಉಳಿಯುವ ಸಂಭಾವನೆ ಅಧಿಕ ಅಂತ ಅವನು ಹೇಳಿದ್ರು. ಹಾಗೆಯೇ ಚೆಸ್ಟರ್ಸ್ಟನ್ಸ್ ಸೆನ್ಸ್ ಅಂತ ಹೇಳ್ತಾರೆ. ಈಗ ಎಲ್ಲೋ ಹೋಗ್ತಿದ್ವಿ, ಮಧ್ಯದಲ್ಲಿ ಯಾವುದೋ ಒಂದು ಬೇಲಿ ಸಿಗುತ್ತೆ, ಯಾಕಿದೆ ಅಂತ ಗೊತ್ತಿಲ್ಲ. ಚೆಸ್ಟರ್ಸ್ಟನ್ಸ್ ಫೆನ್ಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಅದು ಯಾಕಿದೆ ಅಂತ ತಿಳಿಯೋವರೆಗೂ ಅದನ್ನು ಹಾಗೇ ಬಿಡು ಅಂತ ಹೇಳುತ್ತೆ. ಹಾಗೆಯೇ ನಾವು ಇದು ನಮ್ಮ ಭಾರತೀಯ ದೇಶಕ್ಕೆ ಮಾತ್ರ ಸೀಮಿತಪಟ್ಟಿದ್ದಲ್ಲ, ಇಡೀ ವಿಶ್ವದಲ್ಲೇ ಟ್ರೆಡಿಷನ್ಸ್ ಉಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಚೈನಾದಲ್ಲಿ ಕಾನ್ಫ್ಯೂಷಿಯನಿಸಂ ಅಂತಿದೆ, ಅವರಲ್ಲೂ ಟ್ರೆಡಿಷನ್ಸ್ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ನೋಡ್ಕೊಳ್ತಾರೆ. ನಾವು ಕರ್ಮಗಳು ಅಂತ ಏನು ಹೇಳ್ತೀವಿ, ದೇವರ ಪೂಜೆ ಮಾಡೋದಾಗಲಿ, ಮನೆ ಮುಂದೆ ರಂಗೋಲಿ ಇರೋದಾಗಲಿ, ಹಾಗೆಯೇ ಟೀ ಸೆರೆಮನಿ, ಫ್ಲಾಗ್ ಹೋಯಿಸ್ಟಿಂಗ್ ಅಂತೆಲ್ಲ ಅವುಗಳು ಕೂಡ ಸೆರೆಮನೀಸ್ ತಾನೆ. ಅವುಗಳೆಲ್ಲ ಒಂದು ಸಂಪ್ರದಾಯದ ಕ್ರಿಯಾಕಲಾಪ ಅಂತ ಹೇಳ್ಬೋದು. ಹಾಗ ಇಟ್ಕೊಳ್ಳೋದ್ರಿಂದಲೂ ಸಂಪ್ರದಾಯಗಳು ಉಳಿಯುತ್ತವೆ ಅಂತ ನೋಡ್ತೀವಿ. ಇನ್ನೊಂದೇನೆಂದರೆ ಮತ್ತೆ ಭಾಷೆ ವಿಷಯಕ್ಕೆ ಬರಬಹುದು. ಈ ಪ್ರಸ್ತುತಿಯ ಶೀರ್ಷಿಕೆ ಏನಂದರೆ ಸಂಸ್ಕಾರ ಸಂಸ್ಕೃತಿಶ್ಚ ಅಂತ. ಹಾಗಾದರೆ ಸಂಸ್ಕೃತದ ಪಾತ್ರ ಏನು ಅಂತ ನಾವು ಸ್ವಲ್ಪ ಮಟ್ಟಕ್ಕೆ ಕಂಡ್ವಿ, DNA ಥರ ಅಂತ ಹೇಳ್ತೀವಿ. ಸಂಸ್ಕೃತದ ವಿಚಾರದಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳಿವೆ, ಕೆಲವು ಒಳ್ಳೆಯ ಸರಿಯಾದ ಅಭಿಪ್ರಾಯಗಳು ಇರ್ಬೋದು. ಮುಖ್ಯವಾದ ಲಕ್ಷಣ, ಸಂಸ್ಕೃತದ ಲಕ್ಷಣ ಏನಂದರೆ ಅದರ ಸಂಸ್ಕಾರ. ಈಗ ಪಾಣಿನೀಯ ವ್ಯಾಕರಣ, ಹಾಗೆ ಛಂದಶಾಸ್ತ್ರ, ನಿರುಕ್ತ, ಕೋಶಗಳು, ಅವುಗಳ ಕಾರಣದಿಂದ ಕವಿ ಸಮಯಗಳು, ಈ ಋಷಿಗಳ ಸಂಸ್ಕಾರಗಳ ಕಾರಣದಿಂದ ನಾನು 2500 ವರ್ಷದ ಹಿಂದಿನ ಸಾಹಿತ್ಯವನ್ನು ಸುಖವಾಗಿ ಓದಿದೆ. ಅದು ಬೇರೆ ಭಾಷೆಗಳಲ್ಲಿ ಸಾಧ್ಯವಿಲ್ಲ. ಈಗ ಕುರಾನ್ನಲ್ಲಿರೋ ಭಾಷೆ ಸಾಧಾರಣವಾಗಿ ಯಾರಿಗೂ ಅರ್ಥ ಆಗಲ್ಲ, ಅದು ಹಳೆ ಅರಬಿಕ್ ಅಂತ ಹೇಳ್ತಾರೆ. ಹಾಗೆಯೇ ಹೀಬ್ರೂ ಭಾಷೆ, ಹಳೆ ಹೀಬ್ರೂ ಭಾಷೆನೂ ಅರ್ಥ ಆಗಲ್ಲ. ಅದು ಒಂದು ಅನುಕೂಲ ಸಿಗುತ್ತೆ ನಮಗೆ.